ಇದು ಒಂದೇ ಇದೇ ಇದನ್ನೇ ಮಾಡಿಸ್ರಿ ಸರ್, ಇದನ್ನೇ ಎಲ್ಲ ಬೋರ್ಡ್ ಮಾಡಿಸಿ ಓಡಿಸ್ರಿ. ಯಾಕೆಂದ್ರೆ ಏನಾರ ಅದು ಆಯ್ತು ಅಂದ್ರೆ ಮಕ್ಕಳು ಇರೋದು ಹೌದ್ರ, ಮಕ್ಕಳು ಜೀವ ಜೊತೆ ಆಟ ಆಡಕ್ ಹೋಗ್ಬೇಡ್ರಿ. ಅಕಸ್ಮಾತ್ ಆರ್ ಟಿಒ ಬರ್ತೀನಿ ಅಂತ ಬಂದ್ರಪ್ಪ ಅಂದ್ರೆ ಅವ್ರು ಎಷ್ಟು ದಂಡ ಹಾಕರ್ ಹೇಳಕ್ಕಾಗಲ್ಲ. ಈ ನಮ್ಮವ್ರ ಅಂತ ಹೇಳಿ ಎಲ್ಲರಿಗೂ ಹೇಳಕತ್ತಿ ಸರ್, ಇವತ್ತು ರಜಾ ಬಿಡ್ತತಿ, ರಜಾ ಬಿಡುತ್ತೆ. ಸರ್ ಎಷ್ಟು ಜನ ಇದಾರೆ ಮೆಂಬರ್? ಅಲ್ಲ ಸರ್, ಅಲ್ಲ ಸರ್, ಕೆಪಾಸಿಟಿ ಎಷ್ಟೈತೆ? ಕೆಪಾಸಿಟಿ ಎಷ್ಟು ಸರ್ ಇದ್ರಲ್ಲ ಎಷ್ಟೈತೆ ಹೇಳ್ರಿ? ಎಲ್ಲೋ ಕೊಡಲ್ಲ, ಸ್ಕೂಲ್ ಪರ್ಮಿಟ್ ತಗೊಂಡ್ರಲ್ಲ ಡೈರೆಕ್ಟ್ ಆಗಿ ಕೇಳಿಸ್ಕೊಂತೀರಿ. ನಿಮಗೆ ಎಲ್ಲವೋ ವೈಟ್ ಬೋರ್ಡ್ಗೆ ಸ್ಟಾಕ್ ಸೆಟ್ ಕೂಡ ಬರೋದಿಲ್ಲ. ನಮಸ್ಕಾರ ವೀಕ್ಷಕರೇ, ಇವತ್ತು ಯೆಲ್ಲೋ ಬೋರ್ಡ್ ಮತ್ತೆ ವೈಟ್ ಬೋರ್ಡ್ ನಡುವೆ ಇರತಕ್ಕಂಥ ಸಂಘರ್ಷದ ಕುರಿತು ಇವತ್ತು ನಾನು ಚರ್ಚೆ ಮಾಡ್ತಾ ಇದ್ದೇನೆ. ಅಂದರೆ ಇವತ್ತೇನು ವಿಜಯನಗರ ಜಿಲ್ಲೆ ಹೂನಡಗಲಿ ತಾಲೂಕಿನ ಈ ಪಟ್ಟಣದಲ್ಲಿರ್ತಕ್ಕಂಥ ಬಹುತೇಕ ಖಾಸಗಿ ಶಾಲೆಗಳಿಗೆ ಶಾಲಾ ಮಕ್ಕಳನ್ನು ಕರೆದುಕೊಂಡು ಹೋಗಿರ್ತಕ್ಕಂಥ ಪ್ರತಿಯೊಂದು ವಾಹನಗಳು ವೈಟ್ ಬೋರ್ಡ್ ವಾಹನಗಳಾಗಿವೆ ಅನ್ನುವಂಥ ಆರೋಪ ಈಗ ಕೇಳಿಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಈ KTD ಭವನ ಸದಸ್ಯರು, ಅಂದರೆ ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಆರ್ಗನೈಸೇಷನ್ ಇದೆಯಲ್ಲ, ಆ ಸದಸ್ಯರು ಅದನ್ನು ಹೋಗಿ ಖಂಡಿಸಿದ್ದಾರೆ. ಅಂದರೆ ಇವತ್ತು ನೀವು ವೈಟ್ ಬೋರ್ಡ್ ವಾಹನಗಳಲ್ಲಿ ಖಾಸಗಿ ಶಾಲೆಗಳಿಗೆ ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ಇದ್ದಾರಲ್ಲ, ಇದು ಸರಿಯಲ್ಲ. ನೀವು ಒಂದು ವೇಳೆ ಮಕ್ಕಳನ್ನು ಕರ್ಕೊಂಡು ಹೋಗ್ತಕ್ಕಂಥದ್ದು, ಅಂದರೆ ಇವತ್ತು ನೀವು ಮಕ್ಕಳನ್ನು ಕರ್ಕೊಂಡು ಹೋಗೋದಕ್ಕೆ ಅಥವಾ ಬಾಡಿಗೆ ನಡೆಸೋದಕ್ಕೆ ಬಳಕೆ ಮಾಡ್ತೀರಂದರೆ ನಿಮ್ಮ ವಾಹನಗಳನ್ನು ಯೆಲ್ಲೋ ಬೋರ್ಡ್ಗಳನ್ನಾಗಿ ಪರಿವರ್ತನೆ ಮಾಡಿಕೊಳ್ಳಿ. ಇಲ್ಲದೇ ಇದ್ದರೆ ನೀವು ಗಾಡಿಗಳನ್ನು ನಡೆಸೋದಕ್ಕೆ ನಾವು ಬಿಡಲ್ಲ ಅನ್ನುವಂಥ ಒತ್ತಾಯವನ್ನು ಈ KTDO ಸದಸ್ಯರು ಮಾಡಿದ್ದಾರೆ. ಹಾಗಾಗಿ ಇವತ್ತು ಅಲ್ಲಿನ ಅಧಿಕಾರಿಗಳು ಕೂಡ ಅಧಿಕಾರಿಗಳ ಗಮನಕ್ಕೆ ಕೂಡ ಈ ವಿಷಯ ಹೋಗಿದೆ. ಆದರೆ ಇಲ್ಲಿನ ಪೊಲೀಸ್ ಇಲಾಖೆ ಅಧಿಕಾರಿಗಳು ಏನು ಹೇಳಿದ್ದಾರೆ, ಇದು ನಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥ ಸಮಸ್ಯೆ ಅಲ್ಲ, ನೀವು RTO ಅವ್ರನ್ನ ಅವ್ರ ಗಮನಕ್ಕೆ ತನ್ನಿ, ಅವ್ರಿಗೆ ಹೇಳಿ, ಅವರು ಇದಕ್ಕೆ ಕಡಿವಾಣ ಹಾಕ್ಬೇಕನ್ನುವಂಥ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಇವತ್ತು ನಾನು RTO ಅಧಿಕಾರಿಗಳ ಗಮನ ಸೆಳೆಯುವಲ್ಲಿ ಇವತ್ತು ಒಂದು ಸಣ್ಣ ಪ್ರಯತ್ನ ಮಾಡ್ತಿದ್ದೇನೆ. ಅಂದರೆ ಇವತ್ತೇನು ವೈಟ್ ಬೋರ್ಡ್ ಮತ್ತು ಯೆಲ್ಲೋ ಬೋರ್ಡ್ ವಾಹನಗಳು ಇವೇನಿದಾವಲ್ಲ, ಯೆಲ್ಲೋ ಬೋರ್ಡ್ ವಾಹನಗಳು ಬಳಕೆ ಮಾಡೋದಕ್ಕೆ, ಅಂದರೆ ಬಾಡಿಗೆ ನಡೆಸೋದಕ್ಕೆ ಯೋಗ್ಯ, ವೈಟ್ ಬೋರ್ಡ್ ವಾಹನಗಳು ಬಾಡಿಗೆ ನಡೆಸೋದಕ್ಕೆ ಯೋಗ್ಯ ಅಲ್ಲ ಅನ್ನುವಂಥದ್ದು ಇವತ್ತು ಜನಸಾಮಾನ್ಯರ ಗಮನಕ್ಕಿರಬೇಕು. ಯಾವ ವಾಹನಗಳಲ್ಲಿ ನಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸ್ಬೇಕು? ನೀವು ಬಾಡಿಗೆ ಕೊಡೋದು ನಿಜ, ನೀವು ಅವರಿಗೆ ಪ್ರತಿ ತಿಂಗಳು ಇಷ್ಟಂತ ಅಮೌಂಟ್ ಕೊಡೋದಂತ ನಿಜ, ನೀವು ಕಳಿಸ್ತಕ್ಕಂಥ ವಾಹನ ಕಡ್ಡಾಯವಾಗಿ ಯೆಲ್ಲೋ ಬೋರ್ಡ್ ವಾಹನಗಳಾಗಿರಬೇಕು. ಯಾಕಂದರೆ ಆ ವಾಹನಗಳಲ್ಲಿ ನಿಮ್ಮ ಮಕ್ಕಳನ್ನು ಕಳಿಸಿದರೆ ಮಾತ್ರ ನಿಮ್ಮ ಮಕ್ಕಳಿಗೆ ಸುರಕ್ಷತೆ ಇರುತ್ತೆ ಅನ್ನುವಂಥ ವಿಷಯವನ್ನು ಇವತ್ತು ನಿಮ್ಮ ಗಮನಕ್ಕೆ ತರೋದಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ಏನಂದರೆ ಇವತ್ತು ನೀವು ವೈಟ್ ಬೋರ್ಡ್ ವಾಹನಗಳು ಅವು ಬಾಡಿಗೆ ನಡೆಸೋದಕ್ಕೆ ಯೋಗ್ಯ ಅಲ್ಲ. ಯಾಕಂದರೆ ಅವರು ಇನ್ಸೂರೆನ್ಸ್ ಬೇರೆ ರೀತಿಯಾಗಿ ಕಟ್ಟಿರ್ತಾರೆ. ಅಂದರೆ ಯಾವುದು ವೈಟ್ ಬೋರ್ಡ್ ಇರುತ್ತಲ್ಲ ಆ ಮಾಲೀಕನಿಗೆ ಮತ್ತು ಚಾಲಕನಿಗೆ ಮಾತ್ರ ಅದರಲ್ಲಿ ಇನ್ಸೂರೆನ್ಸ್ ಸಿಗುತ್ತೆ. ಅದರ ಜೊತೆಗೆ ಇವತ್ತೇನು ಯೆಲ್ಲೋ ಬೋರ್ಡ್ ವಾಹನಗಳು ಇರುತ್ತಲ್ಲ, ಆ ಯೆಲ್ಲೋ ಬೋರ್ಡ್ ವಾಹನಗಳಲ್ಲಿ ಚಾಲಕ ಮಾಲಕ ಮತ್ತು ಅದರಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಪ್ರತಿಯೊಬ್ಬ ಪ್ರಯಾಣಿಕರಿಗೂ ಕೂಡ ಒಂದು ರಿಸ್ಕ್ ಇರುತ್ತೆ. ಅಂದರೆ ಇವತ್ತು ನಾವು ಯಾವುದೇ ವಾಹನ ರಸ್ತೆ ಹೋದ್ಮೇಲೆ ಅಪಘಾತಗಳು ಯಾವಾಗ ಸಂಭವಿಸುತ್ತೆ ಏನಾಗುತ್ತೆ ಅನ್ನೋಂಥದ್ದು ಯಾರೂ ಕಂಡುಹಿಡಿದು ಬರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತು ನೀವು ನಿಮ್ಮ ಮಕ್ಕಳನ್ನು ಕಳಿಸ್ಬೇಕಾದ್ರೆ ಕಡ್ಡಾಯವಾಗಿ ಯೆಲ್ಲೋ ಬೋರ್ಡ್ ವಾಹನಗಳಲ್ಲಿ ನಿಮ್ಮ ಮಕ್ಕಳನ್ನು ಕಳಿಸ್ರಿ. ಆಮೇಲೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಇಂಥ ಇವತ್ತೇನು ವೈಟ್ ಬೋರ್ಡ್ ವಾಹನಗಳಲ್ಲಿ ಬಾಡಿಗೆ ನಡೆಸುವಂಥ ಇವತ್ತೇನು ಪ್ರಕ್ರಿಯೆ ನಡೀತಾ ಇದೆಯಲ್ಲ, ಅದಕ್ಕೆ ಈ RTO ಅಧಿಕಾರಿಗಳು ಕಡಿವಾಣ ಹಾಕಲೇಬೇಕು. ಅದೇ ರೀತಿಯಾಗಿ ನೀವು ಇದೇ ರೀತಿಯಾಗಿ ಯಥ ರೀತಿ ಮುಂದುವರಿತಾ ಹೋದಂದರೆ ಮುಂದೆ ಸಾಕಷ್ಟು ಅಪಘಾತಗಳು ಸಂಭವಿಸಿದಾಗ ಆ ವಾಹನಗಳಲ್ಲಿ ಪ್ರಯಾಣ ಮಾಡ್ತಕ್ಕಂಥವ್ರು ಸಾಕಷ್ಟು ಸಂಕಷ್ಟ ಎದುರಿಸಬೇಕಾಗ್ತದೆ ಅನ್ನುವಂಥದ್ದು ಇವತ್ತು ನಾವು ಇವತ್ತಿನ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಮತ್ತು ಜನಸಾಮಾನ್ಯರಿಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತದೆ. ಸುಮನ್ ಪಿಂಜಾರ್, ಹಂಪಿಂಬಿರಾರ್, ವಿಜಯನಗರ.